ನಾಳೆ ಕಾಂಗ್ರೆಸ್ ನಿಂದ ಮಹತ್ವದ ಸಭೆ ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಸರ್ವ ಸದಸ್ಯರ ಮೀಟಿಂಗ್ ನಡೆಯಲಿದೆ ಲೋಕಸಭಾ ಚುನಾವಣಾ ತಯಾರಿ ಕುರಿತು ಲೋಕಕ್ಕಾಗಿ ಹಸ್ತ ವ್ಯೂಹವನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಚುನಾವಣೆಗೆ ಅನುಸರಿಸಬೇಕಾದಂತಹ ತಂತ್ರದ ಬಗ್ಗೆ ಚರ್ಚೆ ನಡೆಯಲಿದೆ ಈ ಚರ್ಚೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ಎಐಸಿಸಿ ಕೆಪಿಸಿಸಿ ಪದಾಧಿಕಾರಿಗಳು ಸಚಿವರು ಶಾಸಕರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಬ್ಲಾಕ್ ಅಧ್ಯಕ್ಷರು ಹಾಗೆ ಮಾಜಿ ಶಾಸಕರು ಮಾಜಿ ಸಚಿವರು ಸೇರಿದಂತೆ ಎಲ್ಲರನ್ನು ಒಳಗೊಂಡಂತಹ ಸಭೆಗೆ ಸಾಕ್ಷಿ ಆಗಲಿದೆ ಕೆಪಿಸಿಸಿ ಕಚೇರಿ ಒಟ್ಟಾರೆಯಾಗಿ ಸಭೆಗೆ ಎಐಸಿಸಿ ನಾಯಕರನ್ನ ಕೆಪಿಸಿಸಿ ಪದಾಧಿಕಾರಿಗಳನ್ನ ಸಚಿವರನ್ನ ಶಾಸಕರನ್ನ ಜಿಲ್ಲಾಧ್ಯಕ್ಷರನ್ನ ಬ್ಲಾಕ್ ಅಧ್ಯಕ್ಷರನ್ನ ಹಾಗೆ ಮಾಜಿ ಶಾಸಕರಾಗಿರಬಹುದು ಮಾಜಿ ಸಚಿವರಾಗಿರಬಹುದು ಎಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ ನಿಜಕ್ಕೂ ಕೂಡ ಇದು ಕ್ಯೂರಿಯಾಸಿಟಿಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡೋದ್ರ ಮುಖಾಂತರ ಬಿಜೆಪಿಗೆ ಒಂದು ರೀತಿಯಾದಂತ ಮುಖಭಂಗವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅದಕ್ಕೆ ಸಾಕ್ಷಿ ಎಂಬತೆ ಈ ಹಿಂದೇನೇ ಪ್ರತಿಪಕ್ಷಗಳ ಸಭೆ ಆಯಿತು ದೆಹಲಿಯಲ್ಲಿ ಕೈ ನಾಯಕರ ಮೀಟಿಂಗ್ ಆಯಿತು ಜಿಲ್ಲೆಯ ಸಚಿವರ ಜೊತೆ ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ರು ಸಿದ್ದರಾಮಯ್ಯನವರು ತದನಂತರ ಸಿಎಲ್ಪಿ ಮೀಟಿಂಗ್ ನಲ್ಲೂ ಕೂಡ ಒಟ್ಟು ಶಾಸಕರ ಅಸಮಾಧಾನವನ್ನ ತಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಮೀಟಿಂಗ್ ಗಳನ್ನ ಮಾಡ್ತಾನೆ ಇದ್ದಾರೆ ಆಕ್ಟಿವ್ ಆಗ್ತಿದ್ದಾರೆ ಪ್ರೋ ಆಕ್ಟಿವ್ ಆಗ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಶತಾಯಗತಾಯ ಗೆಲ್ಲಲೇಬೇಕು ಗೆದ್ದು ಬೀಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಭರದ ತಯಾರಿಯನ್ನ ಈಗಿನಿಂದಲೇ ಮಾಡ್ಕೊಳ್ತಾ ಇದೆ ಈಗಾಗಲೇ ಚುನಾವಣೆ ಇನ್ನು ಕೂಡ 9 ತಿಂಗಳು ಇನ್ನು ದೂರ ಇದೆ ಈಗಿನಿಂದಲೇ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡ್ರೆ ನಮಗೆ ಈಜಿ ಆಗುತ್ತೆ ಹೇಗಿದ್ರೂ ಈಗಾಗಲೇ ತನ್ನ ಅಸ್ತಿತ್ವವನ್ನ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕಳ್ಕೊಂಡ್ಬಿಟ್ಟಿದೆ ಅದೇ ನಮಗೆ ಪ್ಲಸ್ ಪಾಯಿಂಟ್ ಹಾಗಾಗಿ ಮೇಲಿಂದ ಮೇಲೆ ಸಭೆಯನ್ನ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಇದೆ ಇನ್ನು ಮುಂದೆನೂ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ರೂಪರೇಷೆಗಳನ್ನ ಬಿಂಬಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿರುವಂತದ್ದು ಹಾಗಾಗಿನೇ ನಾಳೆ ಕಾಂಗ್ರೆಸ್ ನಿಂದ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ಕರೆಯಲಾಗಿರುವಂತದ್ದು ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಸರ್ವ ಸದಸ್ಯರ ಮೀಟಿಂಗ್ ನಡೆಯುತ್ತೆ ಒಟ್ಟಾರೆಯಾಗಿ ಈಗಾಗಲೇ ಹೇಳಿದ ಹಾಗೆ 5 ಗ್ಯಾರಂಟಿ ಘೋಷಣೆಗಳನ್ನ ಮಾಡೋದ್ರ ಮುಖಾಂತರ ರಾಜ್ಯದಲ್ಲಿ ತನ್ನದೇ ಆದಂತಹ ವರ್ಚಸ್ಸನ್ನ ಗುರುತಿಸಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ